ಸೊ ಏನ್ ಲೆಕ್ಕಾಚಾರ ಇದೆ ಮೂರನೇ ಅಭ್ಯರ್ಥಿ ಕಣಕ್ಕಿಳಿಸುವ ಬಗ್ಗೆ ಬಿಜೆಪಿ ಸಂಜೆ ನಿರ್ಧಾರವನ್ನ ಮಾಡ್ತಾ ಇದೆ ಕಾಂಗ್ರೆಸ್ನ ಎರಡನೇ ಅಭ್ಯರ್ಥಿ ಕಣಕ್ಕಿಳಿಸುವ ಮೂಲಕ ಜೆಡಿಎಸ್ಗೆ ಟಕ್ಕರ್ ಅನ್ನ ಕೊಟ್ಟಿದೆ ಈಗ ಜೆಡಿಎಸ್ ಮುಖವಾಡ ಕಳಚಲಂತನೇ ಈಗ ಮನ್ಸೂರ್ ಖಾನ್ ಅನ್ನ ಈಗ ಕಾಂಗ್ರೆಸ್ ಕಣಕ್ಕಿಳಿಸ್ತಾ ಜೆ ಡಿ ಎಸ್ ಬೆಂಬಲವನ್ನ ಕೇಳಿರುವಂತ ಕಾಂಗ್ರೆಸ್ ಈಗ ಎರಡನೇ ಅಭ್ಯರ್ಥಿ ಮನ್ಸೂರ್ ಖಾನ್ ಅನ್ನ ಕಣಕ್ಕಿಳಿಸಿದೆ ನಿಂದ ನಾಳೆ ಕುಪೇಂದ್ರ ರೆಡ್ಡಿ ನಾಮಪತ್ರವನ್ನ ಸಲ್ಲಿಸ್ತಾರೆ ಬಿಜೆಪಿ ಬೆಂಬಲ ಪಡೆದ್ರೆ ಕೋಮುವಾದಿ ಅಂತ ಪ್ರಚಾರಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡ್ಕೊಳ್ಳೋಕ್ಕೆ ಮುಂದಾಗ್ತಾ ಇದೆ ಸೊ ಬಿಜೆಪಿ ಬೆಂಬಲವನ್ನ ಜೆ ಡಿ ಎಸ್ ಪಡ್ಕೊಳ್ಳುತ್ತಾ ಅಥವಾ ತಟಸ್ಥವಾಗಿ ಉಳಿಯುತ್ತಾ ಸೊ ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿ ಬೆಂಬಲಕ್ಕೆ ಜೆಡಿಎಸ್ ನಿಲ್ಲುತ್ತಾ ಒಂದು ರೀತಿಯಾಗಿ ಈಗ ಜೆಡಿಎಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಿದಂಗಿದೆ ಕಾಂಗ್ರೆಸ್ ಕೈ ಮುಸ್ಲಿಂ ಅಭ್ಯರ್ಥಿಯ ಬೆಂಬಲಕ್ಕೆ ಜೆ ಡಿ ಎಸ್ ನಿಲ್ಲುತ್ತಾ ನೋಡಿ ಎಂತಹ ರೀತಿಯಾಗಿ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಇದು ಪೊಲಿಟಿಕ್ಸ್ ಈ ಈ ಪೊಲಿಟಿಕ್ಸ್ ತುಂಬ ಚೆನ್ನಾಗಿರುತ್ತೆ ಇದು ಒಂದು ರೀತಿಯಾಗಿ ಯಾಕೆ ಅಂತಂದರೆ ಕಾಂಗ್ರೆಸ್ನಿಂದ ಸಿ ಎಂ ಇಬ್ರಾಹಿಂ ಹೋಗಿ ಜೆ ಡಿ ಎಸ್ನಲ್ಲಿ ಅಧ್ಯಕ್ಷರಾದರು ಈಗ ಮುಸ್ಲಿಂ ಬಗ್ಗೆ ಅತಿ ಹೆಚ್ಚಾಗಿ ಜೆ ಡಿ ಎಸ್ ಓಲೈಕೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾಯಿತ್ತು ಈಗ ಕಾಂಗ್ರೆಸ್ ಅವರಿಗೆ ಒಂದಿಷ್ಟು ಕ್ರಾಸ್ ಆಗಿ ಇಟ್ಟಿದೆ ಒಂದು ಒಂದು ಕ್ರಾಸ್ ಆಗಿ ಒಂದು ಟಾರ್ಗೆಟನ್ನು ಇಟ್ಕೊಂಡೋಗಿದೆ ಏನು ಆಯಿತು ನೀವು ಮುಸ್ಲಿಂ ಪರವಾಗಿ ಅಲ್ವಾ ಹಾಗಿದ್ದಾಗ ಈಗ ಮುಸ್ಲಿಂ ಅಭ್ಯರ್ಥಿನೇ ಇಡ್ತಾ ಇದ್ವಿ ಬೆಂಬಲ ಕೊಡ್ತಾ ಇದ್ದೀರೋ ಇಲ್ವೋ ಇಕ್ಕಟ್ಟಿಗೆ ಸಿಲುಕಿಸಿ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ರೀತಿಯಲ್ಲಿ ಬೆಂಬಲ ಕೊಟ್ಟರೆ ಒಂದು ಕಡೆಗೆ ಬೆಂಬಲ ಕೊಡದೇ ಇದ್ದರೆ ಇನ್ನೊಂದು ರೀತಿಯಾಗಿ ಈ ಕಡೆಗೆ ಬಿ ಜೆ ಪಿಗೆ ಬೆಂಬಲ ಕೊಟ್ಟರೆ ಕೋಮುವಾದಿ ಅಂತ ಕಾಂಗ್ರೆಸ್ ಕರೆಯಕ್ಕೆ ಶುರು ಮಾಡುತ್ತೆ ಅದನ್ನು ಈಗ ಜೆ ಡಿ ಎಸ್ ಹೇಗೆ ನಿಭಾಯಿಸ್ಕೊಳ್ಳುತ್ತೋ ಅಂತ ಗೊತ್ತಿಲ್ಲ ಆಯಾ ಪಾರ್ಟಿಗಳಿಗೆ ಬಿಟ್ಟಿದ್ದದು ಆದರೆ ಸರಿಯಾಗಿ ಲಾಕ್ ಮಾಡಿದೆ ಈಗ ಕಾಂಗ್ರೆಸ್ ಜೆ ಡಿ ಎಸ್ ಜೆಡಿಎಸ್ ಈಗ ಟಾರ್ಗೆಟ್ ಮಾಡ್ತಾ ಇದ್ದಿದೆ ಕಾಂಗ್ರೆಸ್ ಅನ್ನ ಹಲವು ಭಾಗಗಳಲ್ಲಿ ಈಗ ಕಾಂಗ್ರೆಸ್ ಜೆ ಡಿ ಎಸ್ ಅನ್ನು ಈ ರೀತಿಯಾಗಿ ಸಾಫ್ಟ್ ಆಗಿನೇ ಲಾಕ್ ಮಾಡಿದೆ ಈ ಚಕ್ರವ್ಯೂಹದಿಂದ ಜೆ ಡಿ ಎಸ್ ಹೇಗೆ ಬರುತ್ತೆ ಗೊತ್ತಿಲ್ಲ ಮುಸ್ಲಿಂ ಓಟ್ಗಳ ಬಗ್ಗೆ ಅತಿ ಹೆಚ್ಚಾಗಿ ಕಾನ್ಸಂಟ್ರೇಟ್ ಅನ್ನು ಮಾಡ್ತಾ ಇದ್ದಿದ್ದು ಜೆ ಡಿ ಎಸ್ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದಾಗ ಹಾಗಾಗಿ ಈಗ ಅದೇ ಮುಸ್ಲಿಮರ ಒಬ್ಬ ಅಭ್ಯರ್ಥಿಯನ್ನು ತಂದಿಟ್ಟಾಗ ಬೆಂಬಲ ಕೊಡ್ತೀರ ಕೊಡಲ್ವಾ ಹೆಂಗಿರುತ್ತೆ ನೋಡಿ ಚೆಕ್ಮೈಟ್ ಚೆಸ್ ಚೆಸ್ ಅಲ್ಲಿ ಚೆಕ್ ಮೇಟ್ ಕೊಡೋ ರೀತಿಯಲ್ಲಿ ಈಗ ಕಾಂಗ್ರೆಸ್ ಒಂದು ಚೆಕ್ ಮೇಟನ್ನು ಕೊಟ್ಟಿದೆ ಜೆ ಡಿ ಎಸ್ಗೆ ಈಗ ಹೇಗೆ ಅದನ್ನು ಪಾರಾಗುತ್ತೆ ಜೆ ಡಿ ಎಸ್ ಅನ್ನುವಂಥದ್ದು ನೋಡಬೇಕು ಇಟ್ಸ್ ಆಲ್ ಪಾಲಿಟಿಕ್ಸ್ ರಾಜಕೀಯದಲ್ಲಿ ತಂತ್ರಗಾರಿಕೆಗಳು ಪ್ರತಿ ತಂತ್ರಗಾರಿಕೆಗಳು ಇವೆಲ್ಲವೂ ಕೂಡ ಇರುತ್ತೆ ಒಂದು ಅಸ್ತ್ರ ಬಿಟ್ಟರೆ ಇನ್ನೊಂದು ಬ್ರಹ್ಮಾಸ್ತ್ರ ಇರುತ್ತೆ ಸೊ ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ ಒಂದು ಅಸ್ತ್ರವನ್ನು ಬಿಟ್ಟಿದೆ ಆ ಕಡೆಗೆ ಜೆ ಡಿ ಎಸ್ ಬ್ರಹ್ಮಾಸ್ತ್ರವನ್ನು ಬಿಡುತ್ತಾ ಅಥವಾ ಇಲ್ವಾ ಈಗ ನಾಳೆ ಕುಪೇಂದ್ರ ರೆಡ್ಡಿ ನಾಮಪತ್ರವನ್ನು ಸಲ್ಲಿಸ್ತಾರೆ ಆ ಕಡೆಗ ಈ ಕಡೆಗ ಯಾರಿಗೆ ಬೆಂಬಲ ಇವೆಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ ಈಗ ಒಟ್ಟಿನಲ್ಲಿ ಜೆ ಡಿ ಎಸ್ನ ತಗಲಾಕ್ಸಿದಂಗೆ ಇದೆ ಇದರಲ್ಲಿ ಸೊ ಇದೇ ಲೆಕ್ಕಾಚಾರದಲ್ಲಿ ಈಗ ಬಿ ಜೆ ಪಿಯು ಕೂಡ ಹಲವು ರೀತಿಯಾಗಿ ಲೆಕ್ಕಾಚಾರ ಮಾಡ್ತಾ ಇದೆ ಅದು ಸಂಜೆಗೆ ಗೊತ್ತಾಗುತ್ತೆ ಒಂದು ರೀತಿಯಾಗಿ ಇಲ್ಲಿಗೆ ಪ್ರಾಣ ಸಂಕಟ ಆದರೆ ಬೆಕ್ಕಿಗೆ ಚೆಲ್ಲಾಟ ಅಂತಾರಲ್ಲ ಹಂಗಾಗಿದೆ ಈಗ ಪರಿಸ್ಥಿತಿ ಜೆ ಡಿ ಎಸ್ಸಿಗೆ ಕಾಂಗ್ರೆಸ್ ನೋಡ್ತಾ ಇದೆ ಏನು ಜೆ ಡಿ ಎಸ್ ಸ್ಟೆಪ್ ಇಡುತ್ತೆ ಅಂತ ಹೇಳಿ ಆ ರೀತಿಯಲ್ಲಿ ಲೆಕ್ಕಾಚಾರ ಇದೆ ಎಲ್ಲವನ್ನು ನೋಡಿಕೊಂಡು ಬಿ ಜೆ ಪಿ ಸುಮ್ಮನೆ ಇರುತ್ತಾ ಅವರದ್ದು ಅದೇ ಅದು ಒಂದು ಲೆಕ್ಕಾಚಾರ ನೋಡೇ ಬಿಡೋಣ ಅಂತ ಹೇಳಿ ಮೂರನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋಕೆ ನಿರ್ಧಾರ ಮಾಡಿದ್ದಾರೆ ಯಾರು ಅನ್ನೋದು ಗೊತ್ತಾಗಿಲ್ಲ ಅಲ್ಲಿ ಏನಾದರೂ ಮುಸ್ಲಿಂ ಅಭ್ಯರ್ಥಿಯನ್ನು ಬಿ ಜೆ ಪಿ ಕಣಕ್ಕಿಳಿಸಿ ಜೆ ಡಿ ಎಸ್ ಅಲ್ಲಿ ಬೆಂಬಲವನ್ನು ಕೊಟ್ಟರೆ ದಟ್ಸ್ ಅಗೇನ್ ಇನ್ನೊಂದು ರೀತಿಯಾದಂಥ ಪೊಲಿಟಿಕ್ಸ್ ಆಗ ಕಾಂಗ್ರೆಸ್ ಬಾಯಿ ಮುಚ್ಚಿದಂಗೆ ಆಗುತ್ತೆ ಹಾಗೇನಾದರೂ ಪಾಸಿಬಲಾ ಆಗುತ್ತಾ ಗೊತ್ತಿಲ್ಲ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು ಸೊ ಹೇಗೆ ಯಾವ ರೀತಿ ಯಾವ ಲೆಕ್ಕಾಚಾರದ ಅಡಿಯಲ್ಲಿ ಯಾವ ತಂತ್ರಗಾರಿಕೆಯ ಅಡಿಯಲ್ಲಿ ಗೊತ್ತಾಗೋದಿಲ್ಲ ಈ ಕಡೆಗೆ ಟಕ್ಕರ್ ಕೊಡೋಕ್ಕೆ ಆ ಕಡೆಗೆ ಇನ್ನೊಂದು ರೀತಿಯಾದಂಥ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಅದೇ ರಾಜಕೀಯ ಸೊ ಹಾಗಾಗಿ ಈಗ ಕಾಂಗ್ರೆಸ್ ಒಬ್ಬ ಮುಸ್ಲಿಂ ಅಭ್ಯರ್ಥಿಯನ್ನು ಇಳಿಸಿ ಈಗ ಬಿಟ್ಟಿದೆ ಬಿ ಜೆ ಪಿ ಯಾರನ್ನ ಇಳಿಸ್ತಾರೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ನನ್ನ ಸಹದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ರವೀಶ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ರವೀಶ್ ಈಗ ಒಂದು ರೀತಿಯಾಗಿ ಜೆ ಡಿ ಎಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸುವಂಥ ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ಮಾಡಿದಂಗೆ ಇಷ್ಟು ದಿನ ಜೆಡಿಎಸ್ ಮುಸ್ಲಿಂ ಓಟ್ಗಳ ಬಗ್ಗೆ ಕಾನ್ಸಂಟ್ರೇಟ್ ಇಟ್ಕೊಂಡು ಮಾಡ್ತಾ ಇತ್ತು ಅದೇ ಮುಸ್ಲಿಂ ಅಭ್ಯರ್ಥಿನ ತಂದ್ ನಿಲ್ಲಿಸಿದಾಗ ಹಾಕುತ್ತೋ ಇಲ್ಲೋ ಅನ್ನೋದು ಒಂದು ಲೆಕ್ಕಾಚಾರ ಬಟ್ ಬಿಜೆಪಿಯ ಲೆಕ್ಕಾಚಾರಗಳು ಇನ್ನೊಂದು ರೀತಿಯಾಗಿ ಆಗಬಹುದಲ್ವ ರವೀಶ್ ಅರುಣ್ ಖಂಡಿತವಾಗಿ ಕೂಡ ರಾಜ್ಯಸಭಾ ಕಣ ನಿನ್ನೆ ಸಂಜೆ ತನಕವೂ ಕೂಡ ಎಲ್ಲೋ ಒಂದು ಕಡೆ ಅವಿರೋಧವಾಗಿ ಆಯ್ಕೆ ಆಗ್ಬೋದು ನಾಲ್ಕು ಸ್ಥಾನಗಳು ಮಾತ್ರ ಒಂದು ರೀತಿಯಲ್ಲಿ ಅಭ್ಯರ್ಥಿಗಳು ಮಾತ್ರ ನಾಮಿನೇಷನ್ ಸಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ರಾತ್ರಿ ಎಂಟು ಗಂಟೆ ಬಳಿಕ ದಿಢೀರನೆ ಇಡೀ ರಾಜಕೀಯ ಸೀನೆ ಚೇಂಜ್ ಆಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಸ್ಟ್ರಾಟಜಿ ಏನಿದೆ ಅದು ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತದೆ ಅಂದ್ರೆ ಅವರ ಸ್ಟ್ರಾಟಜಿ ಒಂದ್ ಕಡೆ ಒಂದೇ ಹೇಟಿಗೆ ಎರಡು ಅಕ್ಕಿಗಳನ್ನು ಒಡೆಯೋದು ಅಂದ್ರೆ ಜೆಡಿಎಸ್ ಏನಿದೆ ಜೆಡಿಎಸ್ ಒಂದ್ ರೀತಿಯಲ್ಲಿ ಬಿಜೆಪಿ ಜೊತೆ ಏನಾದ್ರೂ ಮೈತ್ರಿಗೆ ಮುಂದಾದಂತಹ ಸಂದರ್ಭದಲ್ಲಿ ಇದು ಬಿಜೆಪಿಯ ಬಿ ಟೀಮ್ ಅನ್ನೋದನ್ನ ಒಂದನ್ನ ತೋರಿಸೋದಕ್ಕೆ ಬಿಂಬಿಸೋದಕ್ಕೆ ಪ್ರಯತ್ನ ಪಡೋದು ಜೊತೆಗೆ ಎಲ್ಲ ಒಂದ್ ಕಡೆ ಮುಸ್ಲಿಂ ವಿರೋಧಿ ಮುಸ್ಲಿಂ ಅಭ್ಯರ್ಥಿ ಅಭ್ಯರ್ಥಿಯನ್ನೇ ಜೆಡಿಎಸ್ ಸೋಲ್ಸಿದೆ ಅಂತ ಕೂಡ ಜನರ ಮುಂದೆ ಹೋಗೋದು ಹಾಗಾಗಿ ಈ ಎರಡೂ ವಿಚಾರಗಳಲ್ಲಿ ಜೆಡಿಎಸ್ನ ಇಕ್ಕಟ್ಟಿಗೆ ಸಿಲುಸ್ಕೋದಕ್ಕೆ ಸ್ವತಃ ಸಿದ್ದರಾಮಯ್ಯನವರೇ ಪ್ಲಾನ್ ಮಾಡಿರ್ತಕ್ಕಂಥದ್ದು ವೇಣುಗೋಪಾಲ್ ಅವ್ರ ಜೊತೆ ರಾತ್ರಿ ದೂರವಾಣಿ ಕರೆ ಮೂಲಕ ಮಾತುಕತೆ ನಡೆಸಿ ಮೂರು ಈ ಒಂದು ಎರಡನೇ ಅಭ್ಯರ್ಥಿಯನ್ನ ಹಾಕೋದಕ್ಕೆ ಪ್ಲಾನ್ ಮಾಡಿದ್ರು ಈಗ ಬಿಜೆಪಿ ಕೂಡ ಒಂದ್ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಸಹಜವಾಗಿಯೇ ಇಕ್ಕಟ್ಟಲ್ಲಿ ಕೂಡ ಸಿಲುಕಿದೆ ಅಂದ್ರೆ ಮೂರನೇ ಅಭ್ಯರ್ಥಿಯನ್ನು ಅವ್ರು ಹಾಕ್ಲೇಬೇಕಾಗತ್ತೆ ಹಾಗಾಗಿ ಜೆಡಿಎಸ್ ನಡೆ ಏನು ಇಲ್ಲಿ ತನಕವೂ ಕೂಡ ಕುಪೇಂದ್ರ ರೆಡ್ಡಿ ಅವರೇ ಒಂದ್ ರೀತಿಯಲ್ಲಿ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಈಗ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನ ಮುಸ್ಲಿಂ ಅಭ್ಯರ್ಥಿಯನ್ನ ಎರಡನೇ ಅಭ್ಯರ್ಥಿ ಹಾಕಿರೋದ್ರಿಂದ ಅವ್ರನ್ನ ಸೋಲ್ಸಿದ್ರು ಅನ್ನೋ ಒಂದ್ ರೀತಿ ಅಪವಾದವು ಕೂಡ ಬರೋದ್ರಿಂದ ಬೇರೆ ಪ್ಲಾನ್ ಏನಾದರೂ ಚೇಂಜ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ಅವರು ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ ಅದ್ರ ಜೊತೆಗೆ ಬಿಜೆಪಿ ಕೂಡ ತನ್ನದೇ ಆದ ಒಂದ್ ರೀತಿಯಲ್ಲಿ ಮತಗಳಿದೆ ಕಾಂಗ್ರೆಸ್ಗಿಂತ ಹೆಚ್ಚು ಮತಗಳು ಉಳಿಯುತ್ತೆ ಅಂದ್ರೆ ಎರಡು ಅಭ್ಯರ್ಥಿಗಳು ಗೆಲ್ಲ ಗೆದ್ದ ನಂತರವೂ ಕೂಡ ಹಾಗಾಗಿ ಅವರು ಕೂಡ ಈಗಾಗಲೇ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಈ ಒಂದು ಟ್ರಾಪ್ಗೆ ಬೀಳಬಾರ್ದು ಅನ್ನೋದು ಕೂಡ ಬಿಜೆಪಿಯ ಒಂದು ಪಕ್ಷದ ಒಂದು ಯೋಚನೆ ಆಗಿರ್ತಕ್ಕಂಥದ್ದು ಆ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಹೈಕಮಾಂಡ್ಗೆ ರಾಜ್ಯ ಬಿಜೆಪಿಯ ನಾಯಕರಿಗೆಲ್ಲರೂ ಕೂಡ ಈಗ ಆಗಿರ್ತಕ್ಕಂತಹ ಬೆಳವಣಿಗೆಗಳನ್ನು ಕೂಡ ಈಗಾಗಲೇ ಮುಡಿಸಿದ್ದಾರೆ ಹಾಗಾಗಿ ಸಂಜೆ ಒಳಗಡೆ ಒಂದು ಅಂತಿಮ ತೀರ್ಮಾನಕ್ಕೆ ಬರುತ್ತಾರೆ ಲೇಯರ್ ಸಿಂಗೋ ಲಹರಿ ವೇಲುನೋ ಅಥವಾ ಪ್ರಕಾಶ್ ಶೆಟ್ಟಿನೋ ಅಥವಾ ಮೂರನೇ ಅಚ್ಚರಿಯ ಅಭ್ಯರ್ಥಿ ಬೇರೆ ಯಾರಾಗಿರ್ತಾರೆ ಅನ್ನೋ ಕೂಡ ಕಾದ್ದೊಡ್ಬೇಕಾಗುತ್ತೆ ಒಟ್ಟಾರೆಯಾಗಿ ಇಲ್ಲಿ ತನಕವೂ ಕೂಡ ಒಂದ್ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಎಲ್ಲವೂ ಕೂಡ ವಿರೋಧವಾಗಿ ಆಯ್ಕೆ ಆಗುತ್ತೆ ಅಂತ ಏನ್ ಇತ್ತು ಎಲ್ಲವೂ ಕೂಡ ಚೇಂಜ್ ಆಗಿದೆ ಹಾಗಾಗಿ ರಾಜ್ಯಸಭಾ ಕಣ ಮತ್ತಷ್ಟು ರಂಗೇ ಇರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಇರೋರು